ಚೇತು ಮನೆಯ ಗೊಂಬೆ, ಪಟ್ಟದ ಗೊಂಬೆ ಅಂತ ಹೇಳ್ತಾರೆ. ನೀನು 2 ಲಕ್ಷದಲ್ಲಿ ಆರಾಮಾಗಿ ನಾವು ಇಂಟರ್ನ್ಯಾಷನಲ್ ಮಾಡ್ಬೋದು. ಬಟ್ ಎಲ್ಲರೂ ಸಹ ಈ 9 ದಿನನೂ ಟೆಂಪಲ್ಗೆ ಹೋಗಿ ಅಂತ ಕೇಳ್ಕೊಂತೀನಿ. ವಿತ್ ಆರ್ ವಿತೌಟ್ ಮೇಕಪ್, ಇಟ್ಸ್ ಆಲ್ವೇಸ್ ಚೇತನ ಹೂ ಲುಕ್ಸ್ ಬ್ಯೂಟಿಫುಲ್. ಇದ್ಯಾಕೋ ಓವರ್ ಆಯ್ತು ಅನ್ಸ್ಲಿಲ್ವಾ? ಇವಾಗ ಇವಾಗ ಚೇತು ನನ್ನ ಜೊತೆ ಸೇರಿ ಸೀರೆ ಎಲ್ಲ ಉಡ್ಕೊಳ್ಳೋದು ಕಲ್ತಿಯಾಳೆ ಗೊತ್ತಾ. ನಂಗೆ ಭಯ ಆಗುತ್ತೆ ನಿನ್ನ ಫ್ಯಾನ್ಸಿಗೆ, ನಿನ್ನ ಫ್ಯಾನ್ಸ್ ಕಂಡ್ರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಚೇತು ಮಾಡಲಿದ್ದೀನಿ, ಏನಕ್ಕೋಸ್ಕರ ಬಂದಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಅಲ್ಲಿ ಅದಕ್ಕಲ್ಲಿ ಲಾಸ್ಟ್ನೇ ದಿನ ನಾನು ಶಾಪಿಂಗ್ ಮಾಡಿದೆ, ಸ್ವಲ್ಪ ಮಳೆ ಬಂತು ನೆನೆದ್ಬಿಟ್ಟೆ. ಆ್ಯಂಡ್ ದೆನ್ ಬ್ಯಾಂಗ್ಳೂರ್ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದೆ. ಫುಲ್ ಬೆಡ್ ರೆಸ್ಟ್, 1 ವೀಕ್ ನಾನು ಹಾಸ್ಪಿಟಲೈಸ್ ಆಗಿದ್ದೆ. ಅಂದರೆ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಜ್ವರ, ವೈರಲ್ ಫೀವರು, ಕೆಮ್ಮು, ಶೀತ, ಇವಾಗಲೂ ಸ್ವಲ್ಪ ಇದೆ ಶೀತ. ಇವತ್ತಿಂದ ನವರಾತ್ರಿ ಶುರು ಆಗ್ತಾ ಇದೆ, 9 ದಿನ. ಈ 9 ದಿನವೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೇತು ಮನೇಲಿ ಏನು ಸ್ಪೆಷಲಪ್ಪ ಅಂದರೆ, ವರ್ಷವೂ ಸಹ ಗೊಂಬೆ ಕೂರಿಸ್ತಾರೆ, ಈ ಸೈನೂ ಕೂರಿಸಿದ್ದಾರೆ. ಸೊ ಅದಕ್ಕೆ ಇಬ್ಬರು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳು ರೆಡಿ ಆಗ್ತಾ ಇದ್ದಾಳೆ, ಅಂದರೆ ಸೀರೆ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ದು. ಸೊ ಓಕೆ ಅಂತ ಅಂದೆ. ಆ್ಯಂಡ್ ಇಲ್ಲಿ ನಾನೇನು ಮೇಕಪ್ ಕಿಟ್ ಏನು ತೊಗೊಬಂದಿಲ್ಲ. ಇಲ್ಲಿ ಏನೇನು ಯೂಸ್ ಮಾಡ್ತಾಳೆ ಅವಳ ಪ್ರಾಡಕ್ಟ್ಸ್ನ ನಿಮಗೆ ಏನು ತೋರಿಸೋಣ ಅಂತ ಅಂದ್ಕೊಂಡೆ. ಅಷ್ಟು ಪ್ರಾಡಕ್ಟ್ ಯೂಸ್ ಮಾಡಲ್ಲ, ಸ್ವಲ್ಪ ತೊಗೊಂಡಿದ್ದಾಳೆ, ನೋಡೋಣ ಅವಳು ಏನೇನು ಯೂಸ್ ಮಾಡ್ತಾಳೆ ಅಂತ ಇವತ್ತು ತೋರಿಸ್ತೀನಿ. ಆ್ಯಂಡ್ ಚೇತನೂ ಬರಲಿ, ಸ್ಟಾರ್ಟ್ ಮಾಡೋಣ ಇಬ್ಬರು ಒಟ್ಟಿಗೆ ಏನೋ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವಳೇನು ರೆಡಿ ಆಗ್ತಾನೇ ಇದ್ದಾಳೆ. ಸೊ ನಾನಂತೂ ಈ ವೈಟ್ ಏನು ಇದು ಬ್ಲೌಸ್ ಎಲ್ಲ ಟಾಪಿಗೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಇದು ರೀಸೆಂಟಾಗಿ ತೊಗೊಂಡಿದ್ದು, ಹಂಗೆ ಇಟ್ಕೊಂಡಿದೆ. ಸೊ ಇವತ್ತು ನವರಾತ್ರಿ 1st ದಿನ ಅಲ್ವಾ, ಅದಕ್ಕೆ ಹಾಕ್ಕೊಂಡೆ. ಪಟ 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 ಅಂತ ಮಾತಾಡ್ತಾ ಇದ್ದೀನಿ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಯಾಕೆಂದರೆ ಶೀತ ಆಗಿದೆಯಲ್ಲ, ಇಲ್ಲೆಲ್ಲ ಕೂತಿದೆ. ಇವಾಗ ಇವಾಗ ಚೇತು ನನ್ನ ಜೊತೆ ಸೇರಿ ಸೀರೆ ಎಲ್ಲ ಉಟ್ಕೊಳ್ಳೋದು ಕಲ್ತಿಯಾಳೆ ಗೊತ್ತಾ. ಬಾರಮ್ಮ ಬಾ, ದಯ ಮಾಡಿಸಿ ಬಾ. ಫ್ರೇಮ್ ಕರೆಕ್ಟ್ ಇದೆ. ಚೇತು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ. ಓಕೆ, ನಾನು ಎಲ್ಲಿಗೋ ಸ್ಟಾಪ್ ಮಾಡಿದ್ದಲ್ಲ, ಹಾಂ ಮೆಮೊರೀಸ್, ಅಲ್ಲಿಂದ ಬಂದು ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಇವಳ ಹತ್ರ ಹೇಳೋದು ಅಂದರೆ ಇವಳು ಇರಲಿಲ್ವಲ್ಲ. ಸೊ ಆ ಡೇಸ್ ಎಲ್ಲ ಕುತ್ಕೊಂಡು ಎಷ್ಟು ಸರಿ ಹೇಳಿ ಚೇತು ಬಂದಾಗಿದ್ದ. ಅವಳು ಹೇಳ್ತಾನೆ ಇದ್ದಾಳೆ, ದುಬೈಗೆ ಹೋದಾಗ್ಲೂ ಹಿಂಗೆ ಮಾಡಿದ್ಲು, ಫುಲ್ ಒಂದು ವಾರ ಹಿಂಸೆ ಕೊಟ್ಬಿಟ್ಟಿದ್ಲು. ಈ ಸತಿ ಅವಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಸ್ವಲ್ಪ ಇವಾಗ ಚೇತರಿಸ್ಕೊಂಡು ಹೇಳ್ತಾ ಇದ್ದಾಳೆ ಅಷ್ಟೆ. ಬಟ್ ಚೆನ್ನಾಗಿತ್ತಲ್ಲ, ನನಗಂತೂ ಆ ವೈಬ್ ಇನ್ನೂ ಬಿಟ್ಟು ಹೋಗಿ. ಅದೇ ನನಗೇನೆ ಇನ್ನೂ ಹೋಗಿಲ್ಲ, ನಾನು ಇದ್ದಿದ್ದೆ 5 ದಿನ, 5 ದಿನದಲ್ಲಿ 2 ದಿನ ಫುಲ್ ಒಟ್ಟು 10 ದಿನ ಇದ್ದಿದ್ದು. ಒಬ್ಬಾ ಗ್ರೇಟ್. ಸೊ ಎಕ್ಸ್ಪೆನ್ಸು ನಂದು ಸಪ್ರೇಟ್ ಖರ್ಚು, ಇವಳದು ಸಪ್ರೇಟ್ ಖರ್ಚು. 20,000 ಬೇಕು ಫ್ಲೈಟಿಗೆ. ಆ್ಯಂಡ್ ನನ್ನ ಯೋಗದ್ದು 5 ಡೇಸ್ ಇತ್ತು, 1 ಲ್ಯಾಕ್ ಪ್ಲಸ್ ಆಯ್ತು ಅದು. ಸೊ ಅದು ನನ್ನ ಪರ್ಸ್ನಲ್ ಅದು. ಆ್ಯಂಡ್ ಇನ್ನು ಮಿಕ್ಕಿದ್ದು ನಂದೊಂದು 2 ಲ್ಯಾಕ್ ಸಮಥಿಂಗ್ ಖರ್ಚಾಯಿತು, ಬಿಕಾಸ್ ನಾವೆಲ್ಲ ಲಕ್ಸುರಿಯಾಗಿ ಉಳ್ಕೊಂಡಿದ್ದು, ಇವಳು ಸ್ವಲ್ಪ ಖರ್ಚಾಯಿತು ಅಷ್ಟೆ. ಎಕ್ಸ್ಪೆನ್ಸಿವ್ ಆಗುತ್ತೆ, ಅಷ್ಟು ದಿನದ್ದು ರೆಂಟು, ಬೇರೆ ಬೇರೆ ರೂಮ್ಸು. ಚಂದ ಚಂದ ಸಿಕ್ತು ನನಗೆ ರೂಮ್ಸ್ ಎಲ್ಲ. ಆ್ಯಂಡ್ ನೀನು 2 ಲಕ್ಷದಲ್ಲಿ ಆರಾಮಾಗಿ ನಾವು ಇಂಟರ್ನ್ಯಾಷನಲೇ ಮಾಡ್ಬೋದು. ಬಟ್ ಬೇಡ, ನನಗೆ ಬೇಕಾಗಿರೋದು ಇದು, ನಾನು ಯಾಕೆ ಕಂಪೇರ್ ಮಾಡಲಿ? ಫೈನ್ ಅಂದ್ರೆ ಅಂದರೆ ನಿಂದು 1 ಲ್ಯಾಕ್ ಯೋಗ, 1 ಲ್ಯಾಕ್ ಪ್ಲಸ್ 125. ಓಕೆ, ಅದು ಸಪ್ರೇಟು, ಅದು ನಾನು ಪರ್ಸ್ನಲ್ ಬೇಕು ಅಂತ ಹೇಳಿ ಅದನ್ನ ಮಾಡ್ಕೊಂಡಿದ್ದು. ಸೊ ಇಷ್ಟ ಆದರೆ ಆ್ಯಾವ್ರೇಜು ಬಜೆಟ್ ಇದೆ 50K ಇಂದ ಸ್ಟಾರ್ಟ್ ಆಗುತ್ತೆ. ಸೊ 50, 60, 70 ಹಂಗೆಲ್ಲ. ಆ್ಯಕ್ಚುಲಿ 50K ಸಾಕು, ಆರಾಮಾಗಿ ಉಳ್ಕೊಂಡು ಬರ್ಬೋದು ಅಲ್ಲಿ, ಅಷ್ಟೇನು ಎಕ್ಸ್ಪೆನ್ಸ್. 7 ಡೇಸ್ ಬೇಕೇ ಬೇಕು, 5 ಡೇಸ್ ಆಗಲ್ಲ ಆಗಲ್ಲ ಅಂದರೆ ಮಿನಿಮಮ್ ಹೇಳ್ತಾ ಇರೋದು, ಮಿನಿಮಮ್ 7 ಡೇಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅನ್ನೋ ಥರ ಅಷ್ಟೆ. ಈ ವಿಡಿಯೋದಲ್ಲಿ ಮುಗಿಯೋದೇ ಇಲ್ಲ, ಅಷ್ಟು ಇದೆ ಆಯಿತಾ.
ಸೊ ಒಂದೊಂದು ದಿನದಲ್ಲೂ ನಾನು ಅಷ್ಟೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅಂದರೆ ಬಿಹೈಂಡ್ ವೀಡಿಯೋ, ಬರೀ ಶೂಟಿಗೋಸ್ಕರ ನಾನು ಮಾಡಿಲ್ಲ. ಆ್ಯಂಡ್ ರೀಲ್ಸಿಗೆ ನಾನೇನೂ ಪ್ರಿಪೇರ್ ಎಂಥದ್ದು ಬೇಡ ಅಂದ್ಕೊಂಡಿದ್ದೆ. ಬಟ್ ಇವಳು ಬರಬೇಕಾದ್ರೆ ಸೀರೆ ಎಲ್ಲ ತೊಗೊಬಂದು ಕ್ಯಾಮ್ರಾ ಓಕೆ ಫೈನ್ ಏನು ಅಂತ ಹೇಳಿ ಆ ಚಳಿಲೂ ಅಷ್ಟು ಕೋಲ್ಡಲ್ಲೂ ಮಾಡಿದ್ದೀನಿ. ಸೊ ಒಂಥರ ಕೆಟ್ಟ ಕ್ರೇಜಿ ಅಂತ ಅನಿಸುತ್ತೆ. ಮೋಸ್ಟ್ಲಿ ನಾವು ಫೇಸ್ ವಾಶ್ ನಾನು ಮಾಡಿಕೊಂಡೆ, ನೀನು ಮಾಡಿಕೊಂಡಾ? ಓಕೆ. ಸೊ ಅವಳ ಫೇಸ್ ವಾಶ್ ಯಾವುದಪ್ಪ ಅಂದರೆ ವಿಚಿತ್ರವಾದ ಫೇಸ್ ವಾಶ್ ಅವಳದು, ಗೊತ್ತಾ? ವೈಟ್. ಸೊ ನ್ಯಾಚುರಲ್ ದ ಎಸೆನ್ಸ್ ಆಫ್ ನೇಚರ್ ಅಂತ ಇದೆ. ಗೊತ್ತಾಯ್ತು, ಫೇಸ್ ವಾಶ್ ಪ್ಲಸ್ ಹ್ಯಾಂಡ್ ವಾಶ್ ಪ್ಲಸ್ ಬಾಡಿ ವಾಶ್ ಲೆಮನ್ ಎಸೆನ್ಸ್ ಇದೆ. ಇದ್ರ ಬಗ್ಗೆ ನಾನು ಹೇಳ್ತೀನಿ, ತಗೊಂಡಿದ್ದು ಇದು ನಮ್ಮ ಬಾವ ಇದರಿಂದ ತಂದಿರೋದು, ಎಲ್ಲಿ ಮಿಲಿಟರಿ ಕ್ಯಾಂಟೀನ್ ಇಂದ. ಓಕೆ, ಮಿಲಿಟರಿ ಕ್ಯಾಂಟೀನ್. ಸೊ ಇದರಿಂದ ನಾನು ಫೇಸ್ ವಾಶ್ ಮಾಡಿದೆ, ಆಕ್ಚುಲಿ ಚೆನ್ನಾಗಿತ್ತು, ಎಲ್ಲ ಡರ್ಟ್ ಎಲ್ಲ ಹೋಯಿತು ಲೆಮನ್ ಎಸೆನ್ಸ್ ಇರೋದ್ರಿಂದ. ಸೊ ಇದು ಚೇತು ಫೇಸ್ ವಾಶ್, ಎಲ್ಲಾದರೂ ಲಿಂಕ್ ಸಿಕ್ಕರೆ ನಾನು ಹಾಕ್ತೀನಿ, ಇಲ್ಲ ಅಂದರೆ ಹಾಸನದಲ್ಲಿ ಮಿಲಿಟರಿ ಕ್ಯಾಂಟೀನಿಗೆ ಹೋಗ್ತು ಮಾಡಿಬಿಡಿ ಮೇಡಮ್. ಎಲ್ಲರಿಗೂ ಬಿಡಲ್ಲ ಮಿಲಿಟರಿಯಲ್ಲಿ ಇದ್ರೆ ಮಾತ್ರ. ಸೊ ಇವಾಗ ಫೇಸ್ ವಾಶ್ ಆಯಿತು ಆ್ಯಂಡ್ ಮಾಯಿಶ್ಚರೈಸರ್ ಏನವ ಏನಿದೆಯಪ್ಪ ನಿನ್ನ ಹತ್ರ? ಅವಳು ಕಿಟ್ ಇದು ತೋರಿಸ್ಬಿಡ್ತೀನಿ. ನನಗಿದು MX ಟಕಾಟಕ್ಕಲ್ಲಿ ಸಿಕ್ಕಿತ್ತು, ಅದನ್ನ ಇಟ್ಕೊಂಡಿದ್ದಾಳೆ ಗೈಸ್. ಎಲ್ಲ ದೋಚ್ಕೊಂಡು ಹೋಗ್ತಾಳೆ ನಮ್ಮ ಮನೆಗೆ ಬಂದು. ಬಟ್ ಇದ್ರ ಕ್ವಾಲಿಟಿ ಚೆನ್ನಾಗಿ ಬಂದಿತ್ತು ಅಂತ ತೊಗೊಂಬಂದು ನೋಡಿ. ನಾನು ಇಷ್ಟು ವರ್ಷ ಆದರೂ ಹಾಳು ಮಾಡ್ಕೊಂಡಿಲ್ಲ, ಇವಳಾದ್ರೆ ಒಂದಿನ ಹಾಳು ಮಾಡ್ಕೊಳ್ಳಿ. ಇದೆ ಅವಳದು ಮಾಯಿಶ್ಚರೈಸರ್ ಪ್ಲಸ್ ಲೋಷನ್ MCafe-ಂದು ತೊ. ಬಟ್ ಇದು ಸ್ಮೆಲ್ ನಂಗೆ ತುಂಬಾ ಇಷ್ಟ. ಇವಳು ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ ನಾನು ರೆಡಿ ಆಗಬೇಕಷ್ಟೇ. ಹಬ್ಬ ಅಲ್ಲ, ಹಬ್ಬದಲ್ಲಿ ಹೆಣ್ಮಕ್ಳು ಎಲ್ಲರೂ ಸೀರೆ ಉಟ್ಕೊತಾರೆ. ಸೊ ಅದಕ್ಕೆ ನಾನು ಸೀರೆಯಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ತಪ್ಪ, ನೈಸ್ ಮಾಯಿಶ್ಚರೈಸ್ ಆಯಿತು. ಆ್ಯಂಡ್ ದೆನ್ ಸೆಕೆಂಡ್ ಸ್ಟೆಪ್, ಟೆಲ್ ಸನ್ಸ್ಕ್ರೀನ್ ಹೇಳ್ಕೊಡ್ಬೇಕಾ? ಸನ್ಸ್ಕ್ರೀನ್ ಇದೆಯಾ? ಶಿ ಈಸ್ ಆಸ್ಕಿಂಗ್ ನನ್ನ ಹತ್ರ ಸನ್ಸ್ಕ್ರೀನ್ ಇದೆಯಾ? ಓ, ಅಂದರೆ ನಿನ್ನ ಹತ್ರ ಏನಿದೆ ಅಂತ ಅದನ್ನು ಗೊತ್ತಿಲ್ವಾ? ಅಂದರೆ ಇದೊಂದು ಇಟ್ಕೊಂಡಿದ್ದೆ, ಮೇ ಬಿ ಖಾಲಿ ಆಯ್ತೇನೋ ಅಂತ ಅಂದ್ಕೊಂಡೆ. ಇನ್ನೊಂದೇನು ನಾನು ಆಚೆ ಹೋಗಲ್ವಲ್ಲ, ಎಂತಕ್ಕೆ ಸನ್ಸ್ಕ್ರೀನ್? ದೇವಸ್ಥಾನಕ್ಕೆ ಆಮೇಲೆ ಓಕೆ. ಮತ್ತೆ ನೀನು ಮತ್ತೆ ಮೇಕಪ್ ಮಾಡ್ಕೊತೀಯಾ? ನಾನಂತೂ ಮಾಡ್ಕೊಳ್ಳ ತಾಯಿ. ಓಕೆ, ಹೋಗ್ಬೇಕು ದೇವಸ್ಥಾನಕ್ಕೆ, ದಿನ ಹೋಗ್ಲೇಬೇಕು. ಸೊ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಹಾಕೊಡ್ಲೇಬೇಕು, ಮಳೆ ಇದ್ರು ಚಳಿ ಇದ್ರು ಬಿಸಿಲಿದ್ರು. ಸ್ಟೋವ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದಿದು ಫೇಸಸ್ ಕೆನಡ. ಚೆನ್ನಾಗಿದೆ, ನನಗೆ ಇಷ್ಟ ಇದೆ. ಅದೇ ಚಿನಿಮಿನಿ ಎಲ್ಲ ಗೊತ್ತಲ್ಲ, ಅದಕ್ಕೆ ಗ್ಲೋ ಆಗಿ ಕಾಣುತ್ತೆ, ಅದಕ್ಕೆ ಇಷ್ಟ. ಸೊ ಅದರಲ್ಲಿ ಗ್ಲಿಟರ್ ಆ್ಯಡ್ ಮಾಡಿದ್ದಾರೆ, ಸೊ ಅದಕ್ಕೆ ನಮ್ಮ ಫೇಸ್ ಎಲ್ಲ ಪಳ 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 ಅಂತ ಹೊಳೆಯುತ್ತೆ. ಓ, ಏನ್ ಚೇತು ಈ ತರ ಎಲ್ಲ ಕಲ್ತಿದ್ಯಾ ಮೇಕಪ್ಪು? ಯಾವ ಗ್ಯಾಪ್ ಅಲ್ಲಿ? ನಾನು ಹಾಸ್ಪಿಟಲ್ ಬಿತ್ಕೊಂಡಿದ್ನಲ್ಲ ಅವಾಗ್ಲ. ರಾವಣ ತರ ಬಂದ ಯಾರು? ರಾವಣ? ನಾನು ಸೀತೆನಾ? ಸೀತಾ ಮಾತೆ? ಸಾರಿ, ರಾವಣ ಅಲ್ಲ, ಮಹಿಷಾಸುರ. ಓಕೆ, ನವರಾತ್ರಿ ರಾವಣ ಯಾಕೆ ಬರುತ್ತೆ? ಸೊ ಇವಾಗ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡಾಯ್ತು. ಆ್ಯಂಡ್ ದೆನ್ ಫೌಂಡೇಶನ್ ಇದೆಯಾ ನನ್ನ ಹತ್ರ? ಎಸ್, ನಿನ್ನ ಶೇಡಿಂದ ಇದೆ ನೋಡೋಣ. ನಿಂದು ಶೇಡಿಂದ ಟ್ರೈ ಮಾಡ್ತೀನಿ. ಮೆಬಿಲಿನ್ ನನಗೆ ನೀನೇನು ಭಾರಿ ಬೆಳ್ಳಿ, ಒನ್ ಟೋನ್ ಜಾಸ್ತಿ ಇದ್ದೀನಿ ಚೇತು. ಬ್ಲ್ಯಾಕ್ ಆಗಿಲ್ಲ ಆಯ್ತಾ? ನಾನು ವೈಟ್ ಹಾಕಿದ್ದೀನಿ. ಹಾಕಿಗೆ ಹೋಗ್ಬಂದು ಸೇಮ್ ನನ್ನ ಕಲರ್ ಆಗಿದ್ದಾಳು. ಇಲ್ಲ, ನಾನು ವೈಟ್ ಹಾಕ್ತೀನಿ, ಅಷ್ಟು ಹುಷಾರಾಗಲಿ. ಸೊ ಇದು ಚೇತು ಶೇಡು. ಯಾವ ಶೇಡ ಇದು, ಎಲ್ಲಿದೆಯೆ? ನ್ಯಾಚುರಲ್ ಬೀಚ್ ಬೇಜ. ನ್ಯಾಚುರಲ್ ಬೀಚ್ 220 ಮೆಬಿಲಿನ್. ಅಲ್ಲಿ ಬ್ಲೆಂಡರ್ ಇದೆ ಕೊಡು ಸೈಡಲ್ಲಿ. ಸೊ ಒನ್ ಪಂಪ್ ಅಷ್ಟೇ ಹಾಕೊತಿರೋದು. ಸೊ ನಾವೆಲ್ಲೂ ಹೋಗ್ತಾ ಇಲ್ವಲ್ಲ, ಅಂದರೆ ಬರೀ ಟೆಂಪಲ್ಗೆ ಲೈಟಾಗಿ ಫೌಂಡೇಶನ್ ಹಾಕೊತಾ ಇದ್ದೀನಿ. ಒಂದೇ ಬ್ಲೆಂಡರ್ ಇರೋದು. ನಾನು ಫಸ್ಟ್ ನೀನು ಫಸ್ಟ್? ನಾನೇ ಇವಾಗ ಆಟ ಆಡೋಣ ಆಯ್ತಾ? ಕಣ್ಮುಚ್ಚು, 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 ಒಂದು ನಿಮಿಷ ಕಣ್ಮುಚ್ಚು, ಆಟ ಆಡೋಣ. ಯಾವ್ದ್ರಲ್ಲಿದೆ? ಎರಡರದ್ದು ಇಲ್ಲ, ಹೋಗು ಔಟ್. ಏನಾದರೂ ಆಗಲಿ, ಅದು ನನ್ನ ಬ್ಲೆಂಡರು. ನೋ,
ಸೊ ಬ್ಲೆಂಟ್ ಸ್ವಲ್ಪ ತಗೊಂಡು ಮಾತ್ರ ಡ್ಯಾಬ್ 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 ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಸಂಟೈನ್ ಆಗಿದೆ ಅಲ್ಲೋಗಿ. ಈ ಸೀರೆ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕೆ ಒಂಥರ ಇರಿಟೇಷನ್ ಆಗುತ್ತೆ, ಬಟ್ ವಿಧಿ ಇಲ್ಲ. ಆಮೇಲೆ ಹಾಕೊಳಕ್ಕೆ ಹೋದರೆ ಈ ವೈಟು ಎಲ್ಲ ಮೇಕಪ್ ಹೋಗುತ್ತೆ ಅಂತ ಇವಾಗಲೇ ಹಾಕ್ಕೊಂಡೆ. ಇನ್ನೇನು ಇಟ್ಕೊಂಡಿದ್ದಾಳೆ ಇವಳು. ಓಕೆ, ಓ ಇದು ಹಚ್ಕೊಂಡೇ ಇಲ್ಲ ಲಿಪ್ ಬಾಮ್ ಲಿಪ್ ಕೇರ್ ಫಸ್ಟಿಗೆ ಹಚ್ಕೋಬೇಕಾಗಿತ್ತು ಗೊತ್ತಾ, ನನ್ನ ಹತ್ರ ಇರಲ್ವೇನೋ ಅಂದ್ಕೊಂಡಿದ್ದೆ. ಬಟ್ ಗುಡ್ ಚೇತು, ಸಾರಿ ಸ್ವಲ್ಪ ವೇಸ್ಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊ. ಏನು ಹಚ್ಕೋಬೇಕು? ಚಿಕ್ಕಿನ ಫೌಂಡೇಶನ್ ಇದ್ದು ಹಚ್ಕೊತಾ ಇದ್ದೀನಿ ಕಾಂಪ್ಯಾಕ್ಟ್. ನಂದು ಯಾಕೆ ಇಲ್ಲಿದೆ ಮ್ಯಾಕ್? ನಿಂದ ಅಲ್ಲ ಇದು, ನಂದು ಮಾತ್ರ ಕಾಣಿಸ್ತಿಲ್ಲ ನನ್ನ ಮನೇಲಿ. ನಿಮ್ಮ ಮನೇಲಿ ಕಾಣಿಸ್ತಿಲ್ಲ ಅಂದ್ರೆ ನಂದು ನಿನ್ನೆ. ಇವಾಗಲ್ಲ ಲೂಸ್ ಪೌಡರ್ ಕಣ್ಣ ಹತ್ರ ಹಚ್ಕೊತೀನಿ. ಲೈಟ್ ಮೇಕಪ್ ದಿಯಾ ಡಾರ್ಲಿಂಗ್ ನನ್ನ ಖಾಲಿ ಆಗಿದೆ, ಇವಳ ಹತ್ರ ಇದೆ, ದೇವ್ಕೊಂಡು ಹೋಗೋದು ಇವತ್ತು. ಯಾಕೆ ಬಿಟ್ಬಿಡ್ತಿಲ್ಲ ನಾನು. ಸ್ವಲ್ಪ ಹಚ್ಕೊಂಡ್ರೆ ಸಾಕು ಪಿಂಕಿ ಪಿಂಕಿ ಥರ ಕಾಣೋಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪಾತ್, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ನಿನ್ನ ಯಾವ ಚೇತು ಫೇವ್ರೆಟ್ ಪಾತ್? ಲಿಪ್ಸ್ಟಿಕ್. ಗುಡ್, ಸಾಕಲ್ಲ. ಸಾರಿ ಚೇತನ ಜಾಸ್ತಿ ಆಗಿಬಿಡ್ತು ಈ ಕಡೆ ಸೈಡು. ಓಕೆ ಅಲ್ಲ. ಇದು ಐಬ್ರೋ ಸಿಲ್ವಾ ಖಾಲಿಯಾಗಿದೆ, ಲಾರಿಯಲ್ ಯೂಸ್ ಮಾಡ್ತಾ ಇದ್ದೆ ನಾನು, ಅದೆಲ್ಲೋ ಹೋಗ್ಬಿಟ್ಟಿದೆ, ಕಳೆದೋಗಿದೆ, ಖಾಲಿಯಾಗಿಲ್ಲ ಕಳೆದೋಗಿದೆ. ಬಿಡು ಇನ್ನೇನೆ, ಇದು ಚೆನ್ನಾಗೇ ಇದೆ. ನಂದು ಚೆನ್ನಾಗಿದೆಪ್ಪ, ನಿನ್ನಿಗೆ ಬೇಕಾದ್ರೆ ಬೇಕು ಅನಿಸುತ್ತೆ. ಐ ಡೋಂಟ್ ಯೂಸ್ ದ್ಯಾಟ್ ಮಚ್. ಸಾಕು ಓವರ್ ಆ್ಯಕ್ಟಿಂಗ್. ಇಲ್ಯಾರು ನಿನಗೆ ಈ ಥರ ಅವಾರ್ಡ್ ಕೊಡ್ತಾ ಇಲ್ಲ. ಮೈ ಫ್ಯಾನ್ಸ್ ಆರ್ ಹಾಂ ನಿನ್ನ ಫ್ಯಾನ್ಸ್ ಮಾತಾಡಂಗಿಲ್ಲ. ಸೊ ಎರಡು ಲಿಪ್ಸ್ಟಿಕ್ ಇದೆ, ಒನ್ ಈಸ್ ಶುಗರ್ ಡಾರ್ಕಿಗೆ, ಆಮೇಲೆ ಫೇಸಸ್ ಕೆನಡ ಇದು ಲೈಟಿಗೆ, ಇನ್ನೊಂದಿದೆ ಲೈಟು ಸೆಫೋರಾದು ಬಟ್ ಅದು ಖಾಲಿಯಾಗಿದೆ. ಅದು ಅದು ಮೂರೇ ಇವಳು ಯೂಸ್ ಮಾಡೋದು. ಯಾ ಒಂದೇ ಹ್ಞೂ, ನಂಗೆ ಲೈಟ್ ಕೊಡಪ್ಪ. ಇದು ಮೀಡಿಯಮ್ ಲೈಟು, ನಾನು ಸ್ವಲ್ಪ ಡಾರ್ಕ್ ಹಚ್ಕೋತೀನಿ ಅಂದರೆ ನನ್ನ ಸ್ಯಾರಿ ಮ್ಯಾಚ್ ಆಗುತ್ತೆ. ಇಲ್ಲ ನಿಮಗೆ ಶೇರ್ ಗೊತ್ತಾಗುತ್ತೆ, ನನ್ನ ಲೈಟ್ ಡಾರ್ಕ್ ಆಯ್ಡ್. ಓ ನೋಡಿದ್ರಲ್ಲ ಸಿಂಪಲ್ ಮೇಕಪ್ ಹೇಗಿತ್ತು, ಜಸ್ಟ್ ಏನೂ ಯೂಸ್ ಮಾಡಿಲ್ಲ. ಇವಳ ಹತ್ರ ಪ್ರಾಡಕ್ಟ್ಸ್ ಎಷ್ಟಿತ್ತು ಅಷ್ಟಲ್ಲೇ. ವಿ ಹ್ಯಾವ್ ಮಿಸ್ಡ್ ಒನ್ ಥಿಂಗ್. ವಾಟ್? ನಮ್ಮ ಮೇಕಪ್ ಹೇಗಿದೆ ಫೈನಲ್ ಲುಕ್? ಇಬ್ಬರಲ್ಲಿ ಚೆನ್ನಾಗಿ ಕಾಣ್ತಿರೋದು ಯಾರು? ಚೇತು 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 ಚೇತು. ಭೂಮಿಕಾ 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 ಭೂಮಿಕಾ. ನೀನು ಯಾವಾಗಲೂ ಸೀರೆ ಉಟ್ಕೊಳ್ತಿ ಆಯ್ತಾ, ಅದಕ್ಕೆ ನಿನಗೆ ಬೆಲೆ ಇಲ್ಲ. ಸರಿ ಆಯ್ತಪ್ಪ, ಕುಂಕುಮ ತಂಬ. ಹೇಗಿದೆ ನಮ್ಮ ಮೇಕಪ್? ನೈಸ್, ಚೆನ್ನಾಗಿದೆ. ಇವಳ ಮೇಕಪ್ ಚೆನ್ನಾಗಿದೆಯಾ? ಸಿ ಯಾರ್ದು 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 ಇಬ್ಬರು ಚೆನ್ನಾಗಿ. ನೋ ಅದು ಹಂಗಲ್ಲ. With or without makeup, it's always Chetana who looks beautiful. ಇದು ಯಾಕೋ ಓವರ್ ಆಯ್ತು ಅನ್ಸ್ಲಿಲ್ವಾ? ನೋ ನೋ ಇಲ್ಲ, ಚೆನ್ನಾಗಿದ್ದೀವಿ ಇಬ್ರು ಚೆನ್ನಾಗಿದ್ದೀವಿ. ಸೊ ಇದು ಪಟ್ಟದ ಗೊಂಬೆ ಅಂತ ಹೇಳ್ತಾರೆ, ಹೌದು ಚೇತು? ಇದು ಆಂಟಿ ಹೇಳಿದ್ರು ಇವಳು ಮದುವೆ ಆದಮೇಲೆ ಇದನ್ನು ಕೊಡ್ತಾರಂತೆ. ಸೊ ನಿಜನ ಸುಳ್ಳ ಕೊಡ್ತೀನಿ ಅಂತ ಹೇಳ್ತೀನಿ, ಬಟ್ ನನಗೆ ಹೇಳಿದರು. ಆ್ಯಂಡ್ ಅಲ್ಲಿ ಅಯೋಧ್ಯೆಯನ್ನು ತಂದಿದ್ದು ರಾಮ, ಶ್ರೀರಾಮ. ಆ್ಯಂಡ್ ಬೇರೆದೆಲ್ಲ ಹೊಸರು ಇದ್ದಂಗೆ ಇದೆ, ಇದೆಲ್ಲ ಗೊಂಬೆಗಳು. ಥೀಮ್ ಪ್ರಕಾರ ಏನು ಇಟ್ಟಿಲ್ಲ, ನಾರ್ಮಲ್ ಆಗಿ ಗೊಂಬೆ ಎಲ್ಲ ಸುಮ್ಮನೆ ಜೋಡಿಸಿದ್ದೀವಿ ಅಷ್ಟೇ. ನನಗೆ ಇದು ದುರ್ಗಿ ಇಷ್ಟ. ಓಕೆ ನೈಸ್, ಚೆನ್ನಾಗಿದೆ. ಓಕೆ ಚೆನ್ನಾಗಿದೆ. ಸೊ ಓವರಾಲ್ ಈ ಥರ ಕಾಣಿಸುತ್ತೆ ಚೇತು ಮನೆಯ ಗೊಂಬೆ. ಚೆನ್ನಾಗಿದೆಯಾ? ನೈಸ್, ಚೆನ್ನಾಗಿದೆ.
ಸೊ ನೋಡೋದೆಲ್ಲ ಆ ಗೊಂಬೆಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ನಾವು ಟೆಂಪಲಿಗೆ ಹೋಗಬೇಕು. ಆ್ಯಂಡ್ ಎಲ್ಲರೂ ಸಹ ಈ 9 ದಿನವೂ ಟೆಂಪಲಿಗೆ ಹೋಗಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಬ್ಯುಸಿ ಇರುತ್ತೆ, ಒಂದು 5 ನಿಮಿಷ ಹೋಗಿ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಸಹ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬಾಯ್, ಲವ್ ಯು ಆಲ್, ಸೀ ಯು ಫಾರ್ ನೆಕ್ಸ್ಟ್ ವಿಡಿಯೋ.